ಫ್ರೆಂಡ್ಸ್, ವೆಲ್ಕಮ್ ಟು ಬಿಗ್ ಮಿಡಸ್ ವೆಂಡರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಮಿಡಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಆಟೋ ಪಾರ್ಟ್ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಇಲ್ಲಿ ಪ್ರಾಡಕ್ಟ್ ಗಳನ್ನೆಲ್ಲ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೆಂಡರ್ ಅಪ್ಲಿಕೇಶನ್. ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ. ಕ್ರಿಯೇಟ್ ಯುವರ್ ಅಕೌಂಟ್, ಕ್ಲಿಕ್ ಹಿಯರ್ ಟು ಲಾಗಿನ್. ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಾ ಇರೋರು ಕ್ರಿಯೇಟ್ ಯುವರ್ ಅಕೌಂಟ್ ಆಪ್ಷನ್ ತಗೊಳ್ಳಿ. ಆಲ್ರೆಡಿ ಅಕೌಂಟ್ ಓಪನ್ ಮಾಡಿರೋರು ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ತಗೊಂಡು ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಅಲ್ಲಿ ನಿಮ್ ಶಾಪ್ ನೇಮ್ ಕೊಡಿ. ನೆಕ್ಸ್ಟ್ ನೀವು ಯೂಸ್ ಮಾಡ್ತಿರೋ ಮೇಲ್ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನಿಮ್ ಫೋನ್ ನಂಬರ್ ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಈಗ ನಂಬರ್ಗೆ ಓಟಿಪಿ ಹೋಗಿರುತ್ತೆ, ಆ ಓಟಿಪಿನ ಇಲ್ಲಿ ಮೆನ್ಷನ್ ಮಾಡಿ. ಅದೇ ತರ ಪಾಸ್ವರ್ಡ್ ನ ಸಹ ಇಲ್ಲಿ ನೀವು ಹಾಕ್ಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ ಶಾಪ್ ರಿಜಿಸ್ಟರ್ ಆಗಿದೆ. ಮತ್ತೆ ನಿಮ್ಗೆ ಇಲ್ಲಿ ತ್ರೀ ಕ್ಯಾಟಗರಿ ಶೋ ಆಗುತ್ತೆ: ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್. ನಾನು ಇವತ್ತು ನಿಮಗೆ ಸ್ಟೋರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೋರಿನ ಡೀಟೇಲ್ಸ್ ಕೇಳುತ್ತೆ, ಅದನ್ನ ಫಿಲ್ ಮಾಡಬೇಕು. ಶಾಪ್ ನೇಮ್ ಅಲ್ಲಿ ನಿಮ್ ಶಾಪ್ ನೇಮ್ ಕೊಡಿ. ಶಾಪ್ ಕ್ಯಾಟಗರಿಲಿ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಿದ್ದೀರಾ ಆ ಶಾಪ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆಟೋ ಪಾರ್ಟ್ಸ್ ಮಾಡ್ತಿರೋದ್ರಿಂದ ಆಟೋ ಪಾರ್ಟ್ಸ್ ತಗೊಂಡೆ. ನೆಕ್ಸ್ಟ್ ಅದೇ ತರ ನಿಮ್ ಶಾಪ್ ಲೊಕೇಶನ್ ನ ನೀವು ಇಲ್ಲಿ ಸೇವ್ ಮಾಡಬೇಕು. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ ಶಾಪ್ ಲೊಕೇಶನ್ ಸೇವ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಸ್ಟೇಟ್ ಅಲ್ಲಿ ನಿಮ್ ಸ್ಟೇಟ್ ನ ಮೆನ್ಷನ್ ಮಾಡಿ. ನಾನು ಎಕ್ಸಾಂಪಲ್ ತೋರಿಸಿರೋದ್ರಿಂದ ಕೇರಳ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಎಂಟರ್ ಸಿಟಿಯಲ್ಲಿ ನಿಮ್ ಶಾಪ್ ಯಾವ ಸಿಟಿಲಿ ಇದೆ ಆ ಸಿಟಿನ ನೀವು ಇಲ್ಲಿ ಹಾಕ್ಬೇಕು. ಅದೇ ತರ ಏರಿಯಾನ ಸಹ ನೀವು ಇಲ್ಲಿ ಹಾಕ್ಬೇಕು. ಅದೇ ತರ ಅಡ್ರೆಸ್ ನ ಸಹ ನೀಟಾಗಿ ಫಿಲ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಪಾನ್ ಆರ್ ಆಧಾರ್. ಇಲ್ಲಿ ನೀವು ಯಾವ್ದಾದ್ರು ಹಾಕಿದ್ರು ನಡೆಯುತ್ತೆ, ಬಟ್ ಆಧಾರ್ ಹಾಕಿದ್ರೇನೆ ಒಳ್ಳೇದು. ಆಧಾರ್ ಇಲ್ಲ ಅನ್ನೋ ಟೈಮಲ್ಲಿ ಪಾನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಜಸ್ಟ್ ಒಂದ್ ಪಿಕ್ ಹಾಕಿದ್ದೀನಿ. ನೆಕ್ಸ್ಟ್ ಅದೇ ತರ ಟ್ರೇಡ್ ಲೈಸೆನ್ಸ್ ಇತ್ತು ಅಂದ್ರೆ ಹಾಕಿ, ಇಲ್ಲ ಅಂತ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಈ ತರ ಯಾವ್ದಾದ್ರು ಹಾಕೊಳ್ಬಹುದು. ನೆಕ್ಸ್ಟ್ FSSAI ಲೈಸೆನ್ಸ್ ಅಲ್ಲೂ ಅಷ್ಟೇ, ಅದು ಇತ್ತು ಅಂದ್ರೆ ಹಾಕಿ, ಇಲ್ಲ ಅಂತಂದ್ರೆ GST, ಕರೆಂಟ್ ಬಿಲ್ ಈ ತರ ಇದನ್ನ ಹಾಕ್ಬಹುದು. ನೆಕ್ಸ್ಟ್ ಸ್ಟೋರ್ ಫೋಟೋಸ್ ಅಲ್ಲಿ ನಿಮ್ ಸ್ಟೋರ್ ನ ಫ್ರಂಟ್ ಪಿಕ್ ನೀವು ಇಲ್ಲಿ ಹಾಕ್ಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ ಶಾಪ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮ್ಗೆ ಇದರ ಸ್ಕ್ರೀನ್ ಶಾ ಆಗುತ್ತೆ. ಇಲ್ಲಿ ಆಲ್ ಆರ್ಡರ್ಸ್, ಪೆಂಡಿಂಗ್ ಆರ್ಡರ್ಸ್, ಕನ್ಫರ್ಮ್ ಆರ್ಡರ್ಸ್, ಡೆಲಿವರ್ ಆರ್ಡರ್ಸ್ ಗಳು ಸಹ ನೀವು ನೋಡ್ಕೊಳ್ಬಹುದು. ಮತ್ತೆ ಟೋಟಲ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ಎಷ್ಟು ಪ್ರಾಡಕ್ಟ್ಸ್ ಗಳನ್ನ ಇಲ್ಲಿ ಆಡ್ ಮಾಡಿದ್ದೀರಾ ಅದು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತೆ ಮೆಂಬರ್ಶಿಪ್ ಅಲ್ಲಿ ನೀವು ಎಷ್ಟು ಡೇಸ್ ಗೆ ಸಬ್ಸ್ಕ್ರಿಪ್ಷನ್ ಮಾಡಿದ್ದೀರಾ, ಅದರಲ್ಲಿ ಇನ್ನು ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ, ಅದು ನೋಡ್ಕೊಳ್ಬಹುದು. ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಟೋರಿ ನೋಟಿಫಿಕೇಶನ್ ಬರುತ್ತೆ, ಅದು ಸಹ ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಆಪ್ ನ ಶೇರ್ ಕೂಡ ಮಾಡಬಹುದು. ನೆಕ್ಸ್ಟ್ ಹಾರಿಜಾಂಟಲ್ ಏನಿದೆ ನೋಡಿ ಬ್ರ್ಯಾಂಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆಕ್ಟಿವ್ ಅಂತ ಅಂದ್ರೆ ನಿಮ್ ಶಾಪ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ನೀವು ಲೀವ್ ಅಲ್ಲಿ ಇದ್ರೆ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಈ ತರ. ಆಗ ನಿಮ್ಗೆ ಕಸ್ಟಮರ್ಸ್ ಇಂದ ಯಾವುದೇ ರೀತಿ ಕಾಲ್ಸ್ ಗಳು ಬರಲ್ಲ, ಮತ್ತೆ ನಿಮ್ ಶಾಪ್ ಇದೆ ಅಂತ ಸಹ ಅವರಿಗೆ ಶೋ ಆಗಲ್ಲ. ಈಗ ನಾನು ಆಕ್ಟಿವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್. ಪ್ರೊಫೈಲ್ ಸೆಟ್ಟಿಂಗ್ ಅಲ್ಲಿ ಎರಡು ಆಪ್ಷನ್ ಇದೆ, ಡೆಲಿವರಿ ಮತ್ತೆ ಪಿಕಪ್. ನೀವು ಯಾವ್ದಾದ್ರು ಕೊಡಬಹುದು. ನಾನು ಇವಾಗ ಡೆಲಿವರಿ ಆಪ್ಷನ್ ತಗೊಳ್ತಾ ಇದ್ದೀನಿ. ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಲ್ಲಿ ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀರಾ ಅದನ್ನ ಕೊಡ್ಕೊಳ್ಬಹುದು.
ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ನಿಮ್ಮ ಶಾಪಲ್ಲಿ ಎಷ್ಟಿದೆ ಅದನ್ನ ನೋಡಿ ಕೊಡಿ. ಅದೇ ತರ ಫ್ರೀ ಡೆಲಿವರಿ ಅಬೌ ಇತ್ತು ಅಂದ್ರೆ ಕೊಡಿ. ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಆಡ್ ಆಡ್ ಎಡಿಟ್ ಸ್ಟೋರ್ ಫೋಟೋಸ್ ಅಲ್ಲಿ ನಿಮ್ಮ ಸ್ಟೋರ್ ಫೋಟೋನ ಆಡ್ ಮತ್ತೆ ಎಡಿಟ್ ಕೂಡ ಮಾಡಬಹುದು. ಈಗ ಪ್ರಾಡಕ್ಟ್ ಗಳನ್ನೆಲ್ಲ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪ್ರಾಡಕ್ಟ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಪ್ರಾಡಕ್ಟ್ ನೇಮ್, ನೀವು ಯಾವ ಪ್ರಾಡಕ್ಟ್ ಅಪ್ಲೋಡ್ ಮಾಡ್ತಾ ಇದೀರಾ ಆ ನೇಮ್ ನ ಇಲ್ಲಿ ಹಾಕಿ. ನಾನು ಇವಾಗ ಕಾರ್ ಸ್ಕ್ರಾಚ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ತರ ಸಪ್ಕೆಟ್ ಆಗಿದೆ ತಗೊಳ್ಳಿ. ಕಾರ್ ಕ್ಲಚ್ ಗೆ ಇದ್ರಲ್ಲಿ ಯಾವ ಸಬ್ ಕೆಟಗರಿ ಬರುತ್ತೆ ನೋಡಿ, ಇಲ್ಲಿ ಕ್ಲಚ್ ಸಿಸ್ಟಮ್ ಅಂತ ಇದೆ. ಮತ್ತೆ ನೀವು ಪ್ರಾಡಕ್ಟ್ ನೇಮ್ ಹತ್ರನೇ ಬ್ರಾಕೆಟ್ ಅಲ್ಲಿ ಅದು ಯಾವ ತರ ಸಿಗುತ್ತೆ, ಪೀಸ್ ಅಲ್ಲ ನೋಟ್ಸ್ ಅಲ್ಲ ಈ ನೋಡಿ ಹಾಕ್ಬೇಕು. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಕಾರ್ ಕ್ಲಚ್ ಗೆ ಎಷ್ಟಿರುತ್ತೆ ನೋಡಿ ಹಾಕಿ. ನಾನು ಎಕ್ಸಾಂಪಲ್ ತೋರಿಸಿರೋದ್ರಿಂದ ಜಸ್ಟ್ 500 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದ್ರೆ ಹಾಕಿ, ಇಲ್ಲಾಂದ್ರೆ ಒರಿಜಿನಲ್ ಪ್ರೈಸ್ ಹಾಕಿ. ಅದೇ ತರ ಯೂನಿಟ್ ನ ಸಹ ನೀವು ಮೆನ್ಷನ್ ಮಾಡಬೇಕು, ಯೂನಿಟ್ ಜಸ್ಟ್ 1 ಅಂತ ಹಾಕಿ. ನೆಕ್ಸ್ಟ್ ಸ್ಟಾಕ್, ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅದ್ ನೋಡಿ ಹಾಕೊಳ್ಳಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್, ಈ ತರ ಡಿಸ್ಕ್ರಿಪ್ಷನ್ ನೀವು ಹಾಕೊಳ್ಬೇಕು. ನೆಕ್ಸ್ಟ್ ಆಡ್ ಫೋಟೋದಲ್ಲಿ ನೀವು ಪ್ರಾಡಕ್ಟ್ ಹಾಕಿರೋ ಫೋಟೋನ ಹಾಕ್ಬೇಕಿಲ್ಲಿ. ನಾನು ಕಾರ್ ಕ್ಲಚ್ ಇಂದ ಹಾಕಿದ್ದೆ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆಡ್ ಆಗಿದೆ. ನೆಕ್ಸ್ಟ್ ನಿಮ್ಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಎಡಿಟ್ ಮತ್ತೆ ಡಿಲೀಟ್ ಆಪ್ಷನ್ ಎರಡೂ ಇದೆ. ನೀವು ಈ ಪ್ರಾಡಕ್ಟ್ ನ ಎಡಿಟ್ ಆದ್ರೂ ಮಾಡಬಹುದು ಮತ್ತೆ ಡಿಲೀಟ್ ಕೂಡ ಮಾಡ್ಕೊಳ್ಬಹುದು. ನಾನು ಇನ್ನೂ ಒಂದು ಪ್ರಾಡಕ್ಟ್ ನ ಆಡ್ ಮಾಡಿ ತೋರಿಸ್ಕೊಡ್ತೀನಿ. ಪ್ರಾಡಕ್ಟ್ ನೇಮ್, ನಾನು ಇವಾಗ ಹೋಂಡಾ ಹೇರ್ ಫಿಲ್ಟರ್ ಹಾಕ್ತಾ ಇದ್ದೀನಿ. ಇದು ಸಹ ಪೀಸ್ಗಳಲ್ಲಿ ಸಿಗುತ್ತೆ. ನಾನು ಒಂದು ನೋಟ್ಸ್ ಅಂತ ಹಾಕಿದ್ದೀನಿ, ಪೀಸ್ ನೋಟ್ಸ್ ಎರಡು ಒಂದೇ. ನೆಕ್ಸ್ಟ್ ಸಬ್ ಕೆಟಗರಿ, ಹೋಂಡಾ ಹೇರ್ ಫಿಲ್ಟರ್ ಯಾವ ಸಬ್ ಕೆಟಗರಿಯಲ್ಲಿ ಬರುತ್ತೆ ನೋಡಿ. ಇಲ್ಲಿ ಫಿಲ್ಟರ್ಸ್ ಅಂತ ಇದೆ ನೋಡಿ, ಅದ್ರ ಸಬ್ ಕೆಟಗರಿ ಇದು. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್, ಹೋಂಡಾ ಹೇರ್ ಫಿಲ್ಟರ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅದ್ ನೋಡಿ ಹಾಕಿ. ನಾನು ಜಸ್ಟ್ 300 ಅಂತ ಹಾಕಿದ್ದೀನಿ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಿರೋದ್ರಿಂದ. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಎಷ್ಟು ಅಂದ್ರೆ ಹಾಕಿ, ಇಲ್ಲಾಂದ್ರೆ ಒರಿಜಿನಲ್ ಪ್ರೈಸ್ ನೇ ಹಾಕೊಳ್ಳಿ. ಯೂನಿಟ್ ಜಸ್ಟ್ 1 ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸ್ಟಾಕ್, ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅಷ್ಟು ಮೆನ್ಷನ್ ಮಾಡಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್, ಈ ತರ ಹಾಕೊಳ್ಬೇಕು ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಆಡ್ ಫೋಟೋದಲ್ಲಿ ನಿಮ್ಮ ಪ್ರಾಡಕ್ಟ್ ಫೋಟೋ ಹಾಕಿ. ಈಗ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆಡ್ ಆಗಿದೆ. ನೆಕ್ಸ್ಟ್ ನೀವು ಎಡಿಟ್ ಮಾಡೋ ಆಪ್ಷನ್ ಇದು ಸಹ ನೋಡಬಹುದು. ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಸಹ ಈ ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಆರ್ಡರ್ಗಳ ಆಪ್ಷನ್ಸ್ ಸಹ ನಿಮ್ಗೆ ಇಲ್ಲಿದೆ. ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅಂತ ಇಲ್ಲೂ ಸಹ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ರೇಟಿಂಗ್ ರಿವ್ಯೂಸ್, ಯಾರೆಲ್ಲ ಕಸ್ಟಮರ್ ರೇಟಿಂಗ್ ರಿವ್ಯೂ ಮಾಡಿದ್ದಾರೆ ಅದು ಸಹ ನೀವು ಇಲ್ಲಿ ನೋಡಬಹುದು. ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್, ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಇದೆ ಅಂತ, ಫಸ್ಟ್ ಮಂತ್ ಫ್ರೀ ಇದೆ. ಅಂಡ್ ನೆಕ್ಸ್ಟ್ ಮಂತ್ ಇಂದ ನೀವು ಸಬ್ಸ್ಕ್ರಿಪ್ಷನ್ ಮಾಡಲೇಬೇಕು. ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವಿಲ್ಲಿ ಯಾವ್ದಾದ್ರು ಆಪ್ಷನ್ ತಗೊಳ್ಬಹುದು, 30 ಡೇಸ್, 90 ಡೇಸ್, 365 ಡೇಸ್, ಅಂದ್ರೆ 1 ಇಯರ್ ಯಾವ್ದಾದ್ರು ತಗೊಳ್ಬಹುದು. ಇದು ಸಹ ನೀವು ಯಾವ ಆಪ್ಷನ್ ಆದ್ರೂ ತಗೊಳ್ಬಹುದು. ಈಗ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ನೆಕ್ಸ್ಟ್ ಟೋಟಲ್ ಡೇ ಸಬ್ಸ್ಕ್ರೈಬ್ ಅಲ್ಲಿ ನೀವು ಎಷ್ಟು ಡೇಸಿಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ, ಮತ್ತೆ ನಿಮ್ಗೆ ಇನ್ನು ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅಂತ ನೀವು ಇಲ್ಲೂ ಸಹ ನೋಡ್ಕೊಳ್ಬಹುದು. ಮತ್ತೆ ಇಲ್ಲಿ ಶೇರ್ ಆಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಆಪ್ ನ ಶೇರ್ ಮಾಡಬಹುದು. ಆ ಆಪ್ಷನ್ ನಿಮ್ಗೆ ಇಲ್ಲೂ ಸಹ ಸಿಗುತ್ತೆ. ಈಗ ಕಸ್ಟಮರ್ಸ್ ಆರ್ಡರ್ಸ್ ಬಂದ್ರೆ ಯಾವ ರೀತಿ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ.
ಇಲ್ಲಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ. ಮತ್ತೆ ಅವ್ರ ನಂಬರು, ಅವ್ರ ನೇಮು, ಅವ್ರ ಡೇಟ್, ಅವ್ರು ಯಾವ ಡೇಟಲ್ಲಿ ಬುಕ್ ಮಾಡಿದ್ದಾರೆ, ಮತ್ತೆ ಟೈಮಿಂಗ್ಸ್ ಸಹ ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಅಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕನ್ಫರ್ಮ್ ಆರ್ಡರಲ್ಲಿ ಸೇವ್ ಆಗಿರುತ್ತೆ, ಅಂದರೆ ನೀವು ಅವ್ರ ಆರ್ಡರ್ನ ಅಕ್ಸೆಪ್ಟ್ ಮಾಡಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಅವ್ರ ಲೊಕೇಶನ್ ಸಹ ನೀವಿಲ್ಲಿ ನೋಡಬಹುದು. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಲೊಕೇಶನ್ ನಿಮಗೆ ಈ ಥರ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ. ಕಾಲ್ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಸ್ಟಮರಿಗೆ ಕಾಲ್ ಹೋಗುತ್ತೆ, ನೀವು ಅವ್ರ ಹತ್ರ ಕಾಲ್ ಅಲ್ಲೇ ತಿಳ್ಕೊಳ್ಬಹುದು ಯಾವ ಲೊಕೇಶನ್ಗೆ ತಂದ್ಕೊಡ್ಬೇಕು ಈ ಐಟಮ್ಸ್ ಗಳನ್ನ ಅಂತ ಇದು ಸಹ ನೀವು ತಿಳ್ಕೊಳ್ಬಹುದು. ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಮಾಡುವಂತಹ ಪ್ರೊಸೀಜರ್ ಮತ್ತೆ ಪ್ರಾಡಕ್ಟ್ ಗಳನ್ನ ಆಡ್ ಮಾಡುವಂತಹ ಪ್ರೊಸೀಜರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.